ಸೊ ಗೈಸ್ ಇವ್ರನ್ನ ಲೈಕ್ನ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಕೆ ಸ್ಟುಡಿಯೋಗಳು ಅಂತ ಫ್ರೆಂಡ್ಸ್ ಮತ್ತು ವಾಟ್ಸಪ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ಜಾಯ್ನ್ ಆಗಿ. ನಿಮಗೆ ಪ್ರಮುಖ ಅಪ್ಡೇಟ್ಗಳು ಸಿಕ್ತಿರ್ತಾರೆ ನೋಡಿ, ಎಂಜಾಯ್ ಮಾಡಿ. ಸೊ ಇನ್ನು ಡಯಟ್ ವಿಷಯಕ್ಕೆ ಬರ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು ಕಾರ್ತಿಕ್ ಆ್ಯಂಡ್ ಸಂಗೀತ ಇವರಿಬ್ಬರ ಒಂದು ಬಾಂಡಿಂಗ್ ಏನಿತ್ತು ಇನ್ಸಿಯಸ್ ಸ್ಟೇಜಲ್ಲಿ, ಆ ಪ್ರೀತಿಯ ಮತ್ತು ಆ ಫ್ರೆಂಡ್ಶಿಪ್ ಏನಿತ್ತು ತುಂಬ ಚೆನ್ನಾಗಿತ್ತು, ತುಂಬ ಜನ ಇಷ್ಟಪಟ್ಟರು. ಆ್ಯಂಡ್ ಇವರಿಬ್ಬರಲ್ಲೇ ಯಾರೋ ಒಬ್ಬರು ವಿನ್ನರ್ ಆಗ್ತಾರೆ ಅಂತ ಕೂಡ ಅವಾಗಲೇ ಗೆಸ್ ಮಾಡ್ತಿರೋ ಜನ. ಸೊ ಹಿಂಗಿರಬೇಕಾದ್ರೆ ಎಲ್ಲೋ ಒಂದು ಕಡೆ ದಾರಿ ತಪ್ಪರು ಇಬ್ಬರು ಕೂಡ ಒಂದು ಟೈಮಲ್ಲಿ, ಅದಾದಮೇಲೆ ಒಬ್ಬೊಬ್ಬರು ಟ್ರ್ಯಾಕ್ ಬರ್ತಿದ್ದಾರೆ, ಇನ್ನೊಬ್ಬರು ಟ್ರ್ಯಾಕ್ನ ತಪ್ಪಿ ಎಲ್ಲೆಲ್ಲ ಹೋಗ್ತಾರೆ ಅಂತ ಅನಿಸಿದೆ. ಜೊತೆಗೆ ಒಂದು ಕ್ವಾರ್ಟ್ ಲೈನ್ ಗೊತ್ತಾ, ಪ್ರತಿ ಸೀಸನ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಯಾರೋ ಇವ ಒಬ್ಬರು ಒಂದು ಜೋಡಿಯಾಗಿ ಕಾಣಿಸ್ಕೊಂಡೇ ಕಾಣಿಸ್ಕೋತಾರೆ, ಓಕೆನಾ. ಈ ಸೀಸನ್ ಅದೇ ರೀತಿ ಆಯಿತು. ಆ್ಯಂಡ್ ಮ್ಯೂಚುವಲ್ ಫ್ಯಾನ್ಸ್ಗಳು ಕೂಡ ತುಂಬ ಜನ ಇದ್ದರು, ಆ್ಯಂಡ್ ಸಖತ್ ಸಪೋರ್ಟ್ ಸಿಗ್ತಾ ಇತ್ತು ಅಂತಲೇ ಹೇಳ್ಬೋದು, ಇವರು ಅವ್ರಿಗೆ ಅವ್ರು ಇವ್ರಿಗೆ ಅಂದ್ಕೊಂಡು. ಆದರೆ ಇವಾಗ ಎಲ್ಲ ಕಂಪ್ಲೀಟ್ ಡಿವೈಡ್ ಆಗ್ತಿರುವಂಥದ್ದು. ಇವಾಗ ಹೇಗಾಗಿದೆ ಅಂದರೆ, ಸಂಗೀತ ಫ್ಯಾನ್ಸು ಕಾರ್ತಿಕ್ ಅವ್ರಿಗೆ, ಕಾರ್ತಿಕ್ ಫ್ಯಾನ್ಸು ಸಂಗೀತ ಅವ್ರಿಗೆ ಟ್ರೋಲ್ ಮಾಡ್ಕೊಂಡು ನೆಗೆಟಿವ್ ಟ್ರೋಲ್ ಮಾಡಿಕೊಂಡು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿದ್ದಾರೆ. ಅದು ಕಾಮನಾಗಿ ಹಾಗೆ ಆಗುತ್ತೆ ಪ್ರತಿ ಸೀಸನ್. ಆದರೆ ಕಪಲ್ಸ್ಗಳು ತುಂಬ ಕಡಿಮೆ ಆಗ್ತಿತ್ತು ಅದು, ಬಟ್ ಈ ಸೀಸನು ಅದೇ ಹೈಲೈಟ್ ಹಾಕೋತಿರುವಂಥದ್ದು. ನೋಡಿದ್ರೆ ವಿಚಿತ್ರ ಅನಿಸುತ್ತೆ. ಆ್ಯಂಡ್ ಇವರಿಬ್ಬರು ಕೂಡ ಅಷ್ಟೇ ಸ್ವಲ್ಪ ಬೇಗ ರಿಯಾಕ್ಟ್ ಮಾಡೋದು ಜಾಸ್ತಿ. ಸೊ ಅದೇ ಇಷ್ಟಕ್ಕೆಲ್ಲ ಕಾರಣ ಆಯಿತಾ ಗೊತ್ತಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡು ಮಾತಾಡಿದರೆ ಎಷ್ಟೋ ವಿಷಯಗಳು ಬಗೆಹರಿಸಿತ್ತು. ಅದನ್ನು ಮಾಡಲಿಲ್ಲ ಅಂತ ಅನ್ಕೋತೀನಿ, ಅವ್ರವ್ರ ಮನಸ್ಸಲ್ಲಿ ಏನಿತ್ತು ಜಾಸ್ತಿ ಆಗ್ತಾ ಹೋಯಿತು. ಬಿಗ್ ಬಾಸ್ ಅದಕ್ಕೆ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ರು ಅಂತಲೇ ಹೇಳ್ಬೋದು. ಸೊ ಹಿಂಗಿರಬೇಕಾದ್ರೆ ಇವಾಗ ನಿನ್ನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಟಾಸ್ಕ್ಗಳನ್ನ ಆಡ್ತಿದ್ದಾರೆ. ಆ್ಯಂಡ್ ಟಿಕೆಟ್ ಟು ಫೈನಲ್, ಸೊ ಇಲ್ಲಿ ಒಂದು ನೇಮ್ನ ತೊಗೋಬೇಕು, ಆಮೇಲೆ ಇನ್ನೊಬ್ಬನ ಕಳಿಸ್ಬೇಕು, ಇಡ್ಸ್ಕೋಬೇಕು, ಈ ಥರ ಎಲ್ಲ ಬರ್ತಾ ಇದೆ. ಸೊ ತುಂಬ ಚೆನ್ನಾಗಿ ಗೇಮ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಅವರು ಕ್ರಿಯೇಟಿವಿಟಿಗೆ ಸ್ವಲ್ಪ ಕೆಲಸ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ ಗೇಮ್ಗಳೆಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಾಗ ಒಂದು ಪ್ರೊಮೋ ಬಿಟ್ಟಿದ್ದಾರೆ, ಆ ಪ್ರೊಮೋ ನೋಡ್ಕೊ ಬನ್ನಿ, ಕೆಲವು ವಿಷಯ ಇದೆ, ಮಾತಾಡೋಣ. ನಿಮಗೆ ಒಬ್ಬರನ್ನ ತೆಗ್ದು ಇನ್ನೊಬ್ಬರನ್ನ ಹಾಕೋದಕ್ಕೆ ಅಡ್ವಾಂಟೇಜ್ ಬರುತ್ತೆ. ನಾನು ಫಸ್ಟ್ ಕಾರ್ತಿಕ್ನ ತೆಗೆಯೋದು, ನನಗೂ ಕೂಡ ಅವ್ರು ಆಟ ಆಡೋದು ಇಷ್ಟ ಇಲ್ಲ. ಕಾರ್ತಿಕ್ ಅವ್ರನ್ನ ನಾನು ತೆಗಿಬೇಕಂತ ಮಾತಾಡ್ಬೇಡಿ ಕಾರ್ತಿಕ್, ಶೋಸ್ ಯುವರ್ ಕ್ಯಾರೆಕ್ಟರ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ಅರ್ಹತೆ ಯೋಗ್ಯತೆ ಏನು ಇಲ್ಲ ನಿಮಗೆ. ಇಂದು ರಾತ್ರಿ 9:30. ಸೊ ಪ್ರಮೋ ನೋಡಿದ್ರೆ ಏನೋ ಸೀನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತೆ ಸಿಕ್ಕಾಪಟ್ಟೆ ಮಾತುಕತೆ. ಬಟ್ ಇಂಟ್ರೆಸ್ಟಿಂಗ್ ಆಗಿದೆ ಸಂಗೀತ ಮತ್ತು ಕಾರ್ತಿಕ್ ಅವರ ಮಾತಿಗೆ ಮಾತು ನೋಡುವ. ಸೊ ಇಂಟ್ರೆಸ್ಟಿಂಗ್ ಆಗಿ ಗೇಮ್ ಕೊಟ್ಟಿದ್ದಾರೆ. ಆ್ಯಂಡ್ ವಿನಯ್ ಅವರು ಸಂಗೀತ ಅವ್ರಿಗೆ ಹೇಳ್ತಿರುವಂಥದ್ದು, ಒಬ್ಬರನ್ನ ತೆಗೆದು ಹಾಕುವಂಥ ಒಂದು ಆಪ್ಷನ್ ಸಿಗುತ್ತೆ, ಮೇ ಬಿ ಎಕ್ಸ್ಚೇಂಜ್ ರೀತಿ ಅನಿಸುತ್ತೆ. ಸೊ ಇಲ್ಲಿ ಕಾರ್ತಿಕ್ ಅವ್ರನ್ನ ತೆಗಿತೀರಿ ಅಂತ ಹೇಳ್ತಿದ್ದಾರೆ. ಸೊ ಅದೇ ರೀತಿ ತೆಗ್ದಿದ್ದಾರೆ ಕೂಡ. ಸೊ ಇಲ್ಲಿ ಕ್ಲಿಯರ್ ಆಗಿ ಒಂದು ಏನು ಮೊದಲು ಸ್ವಲ್ಪ ಮನಸ್ಸಲ್ಲಿ ಇತ್ತು ಅದೆಲ್ಲ ಆಚೆಗೆ ಬರ್ತಿದೆ ಅಂತ ಅನ್ಕೋತೀನಿ. ಸೊ ಕೆಲವೊಂದು ಮಾತುಗಳು, ಕೆಲವೊಂದು ಸ್ಟೇಟ್ಮೆಂಟ್ಗಳು ನಿಮಗೆಲ್ಲ ಗೊತ್ತಿರ್ಬೋದು. ಈ ಕಾರ್ಡ್ ಅನ್ನುವಂಥದ್ದು ಏನಿದೆ ಅದು ಕೂಡ ಅವತ್ತು ಬಂದಾಗ ಸಿಕ್ಕಾಬಟ್ಟೆ ಮಾತಿಗೆ ಮಾತು ಬಂತು, ಅಲ್ಲಿ ಕೆಲವು ವಿಷಯಗಳು ಬಂತು ಆಚೆಗೆ. ಸೊ ಅದೆಲ್ಲ ಇರೋದ್ರಿಂದನೇ ಇದು ಒಂದು ಬಂದಿರುವಂಥದ್ದು. ಆ್ಯಂಡ್ ಗೇಮ್ ಅಂತ ಬಂದಾಗ ಒಂದು ಡಿಸಿಷನ್ ಬಂದೇ ಬರುತ್ತೆ. ಸೊ ತ್ಯಾಂಕ್ಸ್ ಅವಶ್ಯಕತೆ ಇಲ್ಲ. ಸೊ ಈ ವುಮೆನ್ ಕಾರ್ಡ್ ಅಂತ ಏನಕ್ಕೆ ಯೂಸ್ ಮಾಡಿದರೆ ಕಾರ್ತಿಕ್ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಬಿಕಾಸ್ ಆ ಥರ ಸಿಚುವೇಶನ್ ಏನೋ ಬಂತ, ಏನು ಕತೆ ಇದರಲ್ಲಿ ತೋರಿಸಿಲ್ಲ. ಬಟ್ ಸಿಚುವೇಶನ್ ಇದ್ದರೂ ಕೂಡ ವುಮೆನ್ ಕಾರ್ಡ್ ಅಂತ ಯೂಸ್ ಮಾಡಬಾರ್ದು ಅನ್ಕೋತೀನಿ. ರೀಸನ್ ಇಷ್ಟೇ, ಸೋಮವಾರ ಆಗಿದ್ದೆ ನೀವು ನೋಡಿದಿರ ಯಾವ ಲೆವೆಲ್ಗೆಲ್ಲ ಕಚ್ಚಾಟ ಆಯಿತು ಏನು ಕತೆಯಿಂದ ಕಾರ್ಡ್ಗಳಿಂದ. ಎಗೇನ್ ಅದನ್ನು ತಗೊಂಡು ಮಾತಾಡುವಂಥದ್ದು ಎಗೇನ್ ರಾಂಗ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾರ್ತಿಕ್ ಅವ್ರಿಗೆ ಅದು ಅವಶ್ಯಕತೆ ಇಲ್ದಿರೋ ಮಾತು. ಸೊ ಏಕೆಂದರೆ ಯಾರಾದರೂ ಒಬ್ಬರನ್ನ ತೆಗಿಬೇಕು, ಯಾರನ್ನ ಆಟ ಆಡಿಸ್ಬೇಕು, ಇದ್ದಿದ್ದೆ ಗೇಮ್ಗೋಸ್ಕರ. ಆ್ಯಂಡ್ ಇಲ್ಲಿ ಈ ಸೀಸನ್ ಒಂದು ವಿಷಯನ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಈ ಸೀಸನಲ್ಲಿ ಓಕೆ ನಾವು ಇಲ್ಲಿ ಗೇಮ್ ಆಡಬೇಕು, ಈ ಗೇಮ್ ಆಡಿದ್ಮೇಲೆ ಜನಕ್ಕೆ ಬಿಟ್ಬಿಡ್ಬೇಕು ಅನ್ನೋದಿಲ್ಲ. ಸೊ ಯಾರೋ ನಾಮಿನೇಟ್ ಮಾಡೋರಾಗಲಿ, ಕಳಪೆ ಕೊಟ್ಟರಾಗಲಿ, ಏನೋ ಬೇರೆ ಮಾತಾಡಲಿ, ಒಪಿನಿಯನ್ ಹೇಳಿ, ಎಲ್ಲದಕ್ಕೂ ತುಂಬ ತಯಾರಿಸ್ಕೋತಾರೆ. ಅದೇ ಫೈನಲ್ ಅನ್ನೋ ರೀತಿ ಯೋಚನೆ ಮಾಡ್ತಾರೆ. ಬಟ್ ಜನ ನೋಡ್ತಿರೋರು ಮೇನಾಗಿ ಎಲ್ಲ ನೋಡ್ತಾ ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಇಷ್ಟು ತಾಳ್ಮೆಯಿಂದ ಇರ್ತಾರೆ ಅಷ್ಟು ಒಳ್ಳೇದಾಗ್ತಿತ್ತು. ಬಟ್ ಅದನ್ನು ಎಲ್ಲರೂ ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ. ತೂತು ಅನ್ನೋದಕ್ಕಿಂತ ಮುಂಚೆ ವುಮೆನ್ ಕಾರ್ಡ್ ಅಂತ ಯೂಸ್ ಮಾಡಬಾರ್ದಾಗಿತ್ತು ಕಾರ್ತಿಕ್ ಅವರು. ಕಾರ್ತಿಕ್ ಅವರು ಅಗ್ರೆಸಿವ್ ಆಗ್ತಾರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಅವರ ನೇಚರ್ ಇರೋದೇ ಹಾಗೆ ಬೇಗ ಅಗ್ರೆಸಿವ್ ಆಗ್ತಾರೆ, ಆಮೇಲೆ ಆರಾಮಾಗಿ ಆಗ್ತಾರೆ, ಆಮೇಲೆ ಸಾರಿ ಕೂಡ ಕೇಳ್ತಾರೆ. ಬಟ್ ತುಂಬ ಜಾಸ್ತಿ ಆಗಿದೆ ಅಂತ ಅನ್ಸಿದೆ. ಈಗ ಕಾರ್ತಿಕ್ ಮೆನ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಅಂತಲೇ ಬರುತ್ತೆ, ಗೊತ್ತಿಲ್ಲ ಹೇಗೆ ಏನು ಕತೆ ಅಂತ. ಬಟ್ ಯಾವ ರೀತಿ ಹೇಳಿದ್ರೆ ಅಂತ ನೋಡಬೇಕು. ಒಂದು ಟೈಮಲ್ಲಿ ನನ್ನ ಪ್ರಕಾರ ಈ ಸಂಗೀತ ಮತ್ತು ಯಾರು ವಿನಯ್ ಮಧ್ಯೆ ಜಗಳ ಆಗ್ತಿದ್ದಾರೆ, ಆ ಟೈಮಲ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಟಾಸ್ಕ್ಗಳು ಚೆನ್ನಾಗಿ ಮಾಡಿಕೊಂಡು ಪರ್ಫಾರ್ಮೆನ್ಸ್ ಸಾಕಾಗಿತ್ತು, ಜೊತೆಗೆ ಎಲ್ಲದೂ ಚೆನ್ನಾಗಿರೋ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಸೊ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಅವರ ಬಿಗ್ ಬಾಸ್ ಜರ್ನಿ ಅಂತಲೇ ಹೇಳ್ಬೋದು. ನಾನು ಆ ಟೈಮಲ್ಲಿ ಅಂದ್ಕೊಂಡಿದ್ದೊಂದು ಈಸಿ ವಿನ್ನರ್ ಗುರು ಕಾರ್ತಿಕ್ ಅಂತಲೇ ನಾನು ಅನ್ಕೋತಿದ್ದೆ ಆ ಟೈಮಲ್ಲಿ. ಬಟ್ ಗೊತ್ತಿಲ್ಲ ಎಲ್ಲಿ ದಾರಿ ತಪ್ಪರು ಅಂತ. ಎಲ್ಲೋ ಒಂದು ಕಡೆ ಕೆಲವೊಬ್ಬರನ್ನ ಮೆಚ್ಚಿಸೋಕ್ಕೋಸ್ಕರ ಕೆಲವು ಡಿಸಿಷನ್ಗಳನ್ನ ಚೇಂಜ್ ಮಾಡಿದ್ರು. ವಿನಯ್ ಅವ್ರು ಒಂದ್ಸಲ ಹೇಳಿದ ಮ್ಯಾತ್ ನೆನಪಿರುತ್ತೆ ನನಗೆ, ನೀನು ಯಾರ ಜೊತೆ ಇರೋಲ್ಲ ಕಣೋ, ಒಂಟಿಯಾಗಿರ್ತೀಯ ಆಗಿ ಏನೋ ಬಂತಲ್ಲ. ಸೊ ಇದೇ ಅಂತ ಅನಿಸುತ್ತೆ. ಅದು ನೋಡಿದಾಗ ತನಿಷೋರ್ನ ಕಳ್ಕೊಂಡ್ರು. ಸೊ ಕೆಲವೊಂದು ಡಿಸಿಷನ್ಗಳು ಬೇಕಾಗಿರಲ್ಲ, ಬಟ್ ಯಾರನ್ನ ಮೆಚ್ಚಿಸೋಕ್ಕೋಸ್ಕರ ಮಾಡ್ತಾರೆ ಅಂತ ಅನಿಸುತ್ತೆ.
ಒಪಿನಿಯನ್ಗಳ ಮೇಲೆ ರೆಸ್ಪೆಕ್ಟ್ ಇದ್ದಿರುತ್ತೆ. ಓಕೆ, ನಾನು ಏನು ಒಪಿನಿಯನ್ ಹೇಳ್ತಾರೆ ಮತ್ತು ಏನು ಡಿಸಿಷನ್ ತಗೋತಾರೆ ಅದರಲ್ಲೆಲ್ಲ ಒಂದು ಕಡೆ ಅವ್ರು ಇನ್ನೊಬ್ಬರನ್ನ ಏನೋ ಮೆಚ್ಚಿಸೋಕೆ ಅಥವಾ ಯಾರು ನಮ್ಮನ್ನ ಹಿಂಗೆ ಅನ್ಕೋಬಿಟ್ರೆ ನಾನು ಫೇವರ್ ಮಾಡ್ತಿದ್ದೀನಿ ಅಂತ ಅನ್ಕೋಬಿಡ್ತಾರೆ ಅಂದ್ಬಿಟ್ಟು ಈ ಥರ ಕ್ಯಾಲ್ಕುಲೇಟ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಅದೆಷ್ಟು ಮಟ್ಟ ಸತ್ಯ ಅಂತ ಗೊತ್ತಿಲ್ಲ, ಯಾಕಂದ್ರೆ ನಮ್ಮಂಗೆ ಎಲ್ಲರೂ ಕೂಡ ಯೋಚನೆ ಮಾಡಲ್ಲ, ಕೆಲವೊಬ್ಬರಿಗೆ ಅದು ಸರಿ ಅಂತಲೂ ಅನ್ಸ್ಬೋದು. ಬಿಕಾಸ್ ಗೇಮ್ ಅಂತ ಬಂದಾಗ ಯಾವುದೂ ಪ್ರಾಬ್ಲಮ್ ಇಲ್ಲ, ಬಟ್ ಇದು ಏನಾಗುತ್ತೆ ಗೊತ್ತಾ, ಬರೀ ಗೇಮಾಗಿ ಜನ ನೋಡ್ತಾ ಇಲ್ಲ. ಓಕೆನಾ, ಸೊ ಒಂದು ಪರ್ಸನಾಲಿಟಿಯಾಗಿ ನೋಡ್ತಾರೆ. ಸೊ ಹಾಗೆ ಇದೆಲ್ಲ ಸ್ವಲ್ಪ ಮ್ಯಾಟ್ರ್ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಒಂದು ಕಡೆ ಬೇಜಾರಾಗುತ್ತೆ, ಕಾರ್ತಿಕ್ ಅವರ ಕೆರಿಯರ್ ಇದ್ದಿದ್ದೇ ರೀತಿ ಬೇರೆ, ಸೊ ಇವಾಗ ಡೌನ್ ಆಗ್ತಾರೆ ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ಕಂಬ್ಯಾಕ್ ಮಾಡ್ಬೋದು ಅನ್ಕೋತೀನಿ, ಹೋದ್ವಾರ ಟಾಸ್ಕ್ಗಳು ಸಾಧ ಕಂಬ್ಯಾಕ್ ಮಾಡೋದು. ಸೊ ಇವಾಗ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಮೈಂಡ್ ಗೇಮ್ ಮಾಡಿಕೊಂಡು ಮುಂದೆ ಬಂದು ಚೆನ್ನಾಗಿರುತ್ತೆ ಅನ್ಕೋತೀನಿ. ನೋಡೋಣ ಏನು ಮಾಡ್ತಾರೆ ಇರ್ಕತೆ ಅಂತ. ಆ್ಯಂಡ್ ಇಲ್ಲಿ ತಪ್ಪ ಕಂಡಿದ್ದು ನನಗೆ ಒಂದೇ ವಿಷಯ, ಸೊ ಒಂದು ಡಿಸಿಷನ್ ರೆಸ್ಪೆಕ್ಟ್ ಕೊಟ್ಬಿಟ್ಟು ಮೂವ್ ಆಗ್ಬೋಯಿತು. ಅಟ್ಲೀಸ್ಟ್ ಅದು ಬೇಡ ಅಂದರೆ ವುಮೆನ್ ಕಾರ್ಡ್ ಅಂತ ಯೂಸ್ ಮಾಡ್ಬಾರ್ದಾಗಿತ್ತು. ಎಗೇನ್ ನಾವು ಒಂದು ವಿಷಯ ಹೇಳೋಕ್ಕಿಂತ ಯಾವ ರೀತಿ ಹೇಳ್ತೀವಿ ನನಗಿಂತ ಹೆಂಗೆ ಹೇಳ್ತೀವಿ ಏನು ಕತೆ, ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಮಿಸ್ ಮಾಡ್ಕೋತಾರೆ ತುಂಬ ಜನ. ಸೊ ನೋಡುವ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.